ಜಮ್ಮು ಮತ್ತು ಕಾಶ್ಮೀರದಲ್ಲಿ 6 ಭಯೋತ್ಪಾದಕರ ಎನ್ಕೌಂಟರ್. ಬಂಕರ್ನಲ್ಲಿ ಅಡಗಿಕೊಳ್ಳುತ್ತಿದ್ದ ಭಯೋತ್ಪಾದಕರು. ಕುಲ್ಗಾಮ್ ಜಿಲ್ಲೆಯಲ್ಲಿ ಶನಿವಾರ ಆರಂಭವಾದ ಅವಳಿ ಎನ್ಕೌಂಟರ್. ಜಮ್ಮು ಮತ್ತು ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತಾನೆ ಹೆಸರುವಾಸಿ. ಆದರೆ ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅಷ್ಟೇ ಭಯಾನಕವಾಗಿಯೂ ಇದೆ. ಯಾಕೆಂದ್ರೆ ಅಲ್ಲಿ ಭಯೋತ್ಪಾದಕರು ಪ್ರತಿ ಬಾರಿ ಕೂಡ ನುಸುಳಿ ಭಾರತವನ್ನ ನಾಶಪಡಿಸುವಂತಹ ಕುತಂತ್ರ ನಡೆಸ್ತಾರೆ. ಅದೇ ಒಂದು ಪ್ರದೇಶದಿಂದಲೇ ಭಯೋತ್ಪಾದಕರು ತಮ್ಮ ಶಸ್ತ್ರಾಸ್ತ್ರಗಳನ್ನ, ತಮ್ಮ ಬೇರೆ ಬೇರೆ ರೀತಿಯಾದಂತಹ ಅಸ್ತ್ರಗಳನ್ನ ಸಾಗಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಹೀಗಿರ್ಬೇಕಾದ್ರೆ ನಮ್ಮ ಸೇನೆಯವರು ಹದ್ದಿನ ಕಣ್ಣನ್ನ ಇಟ್ಟು ಅವರನ್ನ ಎನ್ಕೌಂಟರ್ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಕೂಡ ಅಂತಹದ್ದೇ ಒಂದು ಘಟನೆ ನಡೆದಿದೆ. ಕುಲ್ಗಾಮ್ ಜಿಲ್ಲೆಯಲ್ಲಿ 6 ಜನ ಭಯೋತ್ಪಾದಕರ ಎನ್ಕೌಂಟರ್ ನಡೆದಿದೆ. ಬಂಕರ್ನಲ್ಲಿ ಅಡಗಿಕೊಳ್ತಿದ್ರಂತೆ ಈ ಒಂದು ಭಯೋತ್ಪಾದಕರು. ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಶನಿವಾರ ನಡೆದಂತಹ ಎನ್ಕೌಂಟರ್ನಲ್ಲಿ ಭದ್ರತಾ ಪಡೆಗಳಿಂದ ಹತರಾದಂತಹ ಹಿಜ್ಬುಲ್ ಮುಜಾಹಿದ್ದೀನ್ ಭಯೋತ್ಪಾದಕರು ಕಾರ್ಡ್ಬೋರ್ಡ್ನೊಳಗೆ ನಿರ್ಮಿಸಲಾಗಿದ್ದಂತಹ ಬಂಕರ್ನಲ್ಲಿ ಅಡಗಿ ಕುಳಿತುಕೊಂಡಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಎನ್ಕೌಂಟರ್ನ ನಂತರ ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿರುವ ವಿಡಿಯೋವನ್ನು ನೋಡೋದಾದರೆ ಭದ್ರತಾ ಅಧಿಕಾರಿಗಳು ಮನೆಯೊಂದರ ಬಿರುವಿನಲ್ಲಿ ಮರೆಮಾಚಲ್ಪಟ್ಟಿರುವ ಸಣ್ಣ ಮತ್ತು ಸುಸಜ್ಜಿತ ಕಾಂಕ್ರೀಟ್ ಬಂಕರ್ ಅನ್ನ ಪರಿಶೀಲಿಸುತ್ತಿರುವುದನ್ನ ಕಾಣಬಹುದಾಗಿದೆ. ಅಡುಗು ತಾಣ ಪತ್ತೆಯಾದ ಬಂಕರ್ ಅಧಿಕಾರಿಗಳು ಈ ಪ್ರದೇಶದಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ನೀಡುವಲ್ಲಿ ಸ್ಥಳೀಯರ ಪಾಲ್ಗೊಳ್ಳುವಿಕೆಯ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಶನಿವಾರ ಆರಂಭವಾದ ಅವಳಿ ಎನ್ಕೌಂಟರ್ನಲ್ಲಿ ಒಟ್ಟು 6 ಜನ ಭಯೋತ್ಪಾದಕರು ಹತರಾಗಿದ್ದಾರೆ. ಇನ್ನು ಮೊದರ್ಗಾಮ್ ಎನ್ಕೌಂಟರ್ ಸ್ಥಳದಲ್ಲಿ 2 ಭಯೋತ್ಪಾದಕರ ಶವಗಳನ್ನು ವಶಪಡಿಸಿಕೊಂಡರೆ, ಭಾನುವಾರ ಚಿನ್ನಿಗಮ್ ಸ್ಥಳದಲ್ಲಿ 4 ಶವಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜಮ್ಮು ಮತ್ತು ಕಾಶ್ಮೀರ DIG ಸ್ವೈನ್ ಮಾತನಾಡಿ, ಇಷ್ಟೊಂದು ಸಂಖ್ಯೆಯಲ್ಲಿ ಭಯೋತ್ಪಾದಕರನ್ನು ಹತ್ಯೆ ಮಾಡಿರುವುದು ದೊಡ್ಡ ವಿಷಯ ಅಂತ ಹೇಳಿದ್ದಾರೆ. ಕುಲ್ಗಾಮ್ನಲ್ಲಿ ಹುತಾತ್ಮರಾದ ಲ್ಯಾನ್ಸ್ ನಾಯಕ್ ಪ್ರದೀಪ್ ಕುಮಾರ್ ಮತ್ತು ಕಾನ್ಸ್ಟೇಬಲ್ ಪ್ರವೀಣ್ ಜಂಜಾಲ್ ಪ್ರಭಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ. ಇತ್ತೀಚೆಗಷ್ಟೇ ರಿಯಾಸಿಯಲ್ಲಿ ಭಕ್ತರ ಬಸ್ ಮೇಲೆ ಉಗ್ರರು ದಾಳಿ ನಡೆಸಿದ್ರು. ಹಾಗೆಯೇ ಭಾನುವಾರ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಸೇನಾ ನೆಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ರು. ಇನ್ನು ಪ್ರತೀಕಾರದ ಗುಂಡಿನ ದಾಳಿ ಬಳಿಕ ಅವರು ಓಡಿ ಹೋಗಿದ್ದಾರೆ. ನೋಡಿದ್ರಲ್ವಾ, ಯಾವ ರೀತಿ ಬಂಕರ್ಗಳಲ್ಲಿ ಅಡಗಿಕೊಳ್ಳುತ್ತಿದ್ದ ಭಯೋತ್ಪಾದಕರನ್ನ ಹೊರಗೆಳೆದು ನಮ್ಮ ಸೇನೆಯವರು ಗುಂಡು ಹಾಕಿ ಹತ್ಯೆ ಮಾಡಿದ್ದಾರೆ. ಈ ರೀತಿ ಎನ್ಕೌಂಟರ್ ನಡೆದಾಗ ಒಮ್ಮೆ ನಮ್ಮ ಭಾರತ ಸೇನೆಯು ಅದೆಷ್ಟು ಶಕ್ತಿಶಾಲಿ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಮತ್ತೊಂದ್ ಕಡೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಯೋತ್ಪಾದಕರು ಒಳಗೆ ನುಸುಳಿದ್ದಾರೆ ಅಂತ ಅಂದ್ರೆ, ನಮ್ಮ ಅಧಿಕಾರಿಗಳು ಅನುಮಾನ ಪಡ್ತಾ ಇರೋ ಹಾಗೆ ಯಾರಾದ್ರೂ ಸಾಥ್ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಸಹ ಸೃಷ್ಟಿಯಾಗುತ್ತೆ.